बिग ब्रेकिंग न्यूज के स्वागत नानु पृथ्वीराज हरनहळ्ळि मत्तोंदु कल्लु क्वारी स्फोट छिद्रवायितु मत्तष्टु देह भयानक दृश्य गायगोंडवर गोळाट शिवमोग्गद नंतर चिक्कबळ्ळापुर एच्चेत्तुकोळ्ळोदु यावाग मत्तोंदु जिलेटिन ब्लास्ट नम्म राज्यदल्लि इदे रीतियागि इन्नु एष्टु दुरंतगळु आगबेको गोत्तिल्ल सरकार अंतू एच्चेत्तुकोंडंते कानिस्ता इल्ल बडि इल्लि मेल्नोटक्के मात्र एच्चेत्तुकोंडिद्दीवि क्रम कैगोळ्तीवि अंत नाटक आड्ता इद्दार अन्नुव रीतियल्लि प्रश्ने माडुवंतिदे सरकार नडेदुकोळ्ता इरुवंत रीति याकेंद्रे इवत्तिन बॉम्ब अंद्रे इवत्तिन जिलेटिन स्फोट प्रकरण एनिदे आ ओंदु प्रश्नेगळन्नु मूडुवंते माड्ता इदे ಮೊನ್ನೆ ಶಿವಮೊಗ್ಗದಲ್ಲಿ ಆದಂತ ಸಂದರ್ಭದಲ್ಲಿ ಅವತ್ತು ಏನು ಮುಖ್ಯಮಂತ್ರಿಗಳ ಹಾದಿಯಾಗಿ ಅಲ್ಲಿನ ಸಂಸದರು ಹಾಗೆ ಸಚಿವರು ಅಲ್ಲಿನ ಉಸ್ತುವಾರಿ ಸಚಿವರು ಗಣಿ ಸಚಿವರು ಎಲ್ಲರೂ ಕೂಡ ಹೋಗಿ ಹಾಗೆ ವಿಧಾನಸಭೆಯಲ್ಲೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಸಚಿವರುಗಳು ಹೇಳಿದ್ರು ಮತ್ತೊಮ್ಮೆ ಈ ರೀತಿಯಾದಂತ ದುರಂತ ಎಲ್ಲೂ ಕೂಡ ಆಗೋದಿಲ್ಲ ಆ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುತ್ತೀವಿ ಅಂತ ಅದು ಬರಿ ಬಾಯಿ ಮಾತಿನ ಭರವಸೆಯಾಗಿ ಉಳಿದಿದೆ ಏಕೆಂದರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ನಿನ್ನೆ ಶಿವಮೊಗ್ಗದಲ್ಲಿ ಆದ ರೀತಿಯಲ್ಲೇ ಸ್ಫೋಟಕ ಆಗಿರುವಂತದ್ದು ಸ್ಫೋಟ ಸಂಭವಿಸಿರುವಂತದ್ದು ಗುಡಿಬಂಡೆ ಬಳಿ ಕಲ್ಲು ಕ್ವಾರಿಯಲ್ಲಿ ಸ್ಫೋಟ ಸಂಭವಿಸಿತು ಈ ಒಂದು ಸ್ಫೋಟದಿಂದಾಗಿ ಸ್ಥಳದಲ್ಲೇ ಐವರು ಸಾವನ್ನಪ್ಪಿದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ರು ಐವರ ದೇಹ ಅಲ್ಲಿ ಸಾವನ್ನಪ್ಪಿದವರದು ಚಿದ್ರ ಚಿದ್ರ ಆಗಿದೆ ಫೈಂಡ್ ಔಟ್ ಮಾಡ್ಲಿಕ್ಕೂ ಕೂಡ ಕಷ್ಟ ಯಾವ ಬಾಡಿಯ ಪಾರ್ಟ್ ಯಾವುದು ಅಂತ ಸ್ಥಳದಲ್ಲೇ ಐವರು ಕಾರ್ಮಿಕರು ಸಾವನ್ನಪ್ಪಿದ್ರು ಚಲ್ಲಾಪಿಲ್ಲಿ ಆಯಿತು ಅವರ ಮೃತದೇಹಗಳು ಇನ್ನೂ ಕೂಡ ಮೂವರ ಸ್ಥಿತಿ ಗಂಭೀರವಾಗಿದೆ ಈ ಐವರು ಸ್ಥಳದಲ್ಲಿ ಸಾವನ್ನಪ್ಪಿದ್ರು ಜೊತೆಗೆ ಆಸ್ಪತ್ರೆಯಲ್ಲಿ ಒಬ್ಬರು ಸಾವನ್ನಪ್ಪಿದ್ರು ಇನ್ನೂ ಅದರ ಜೊತೆಗೆ ಮೂವರ ಸ್ಥಿತಿ ಗಂಭೀರವಾಗಿದೆ ಉಮಾಕಾಂತ ಗಂಗಾಧರ್ ಮಹೇಶ್ ರಾಮು ಗಂಗಾಧರ್ ಈ ಐವರು ಸ್ಥಳದಲ್ಲೇ ಸಾವನ್ನಪ್ಪಿದಂತವರು ಇನ್ನ ಮೂವರ ಸ್ಥಿತಿ ಗಂಭೀರವಾಗಿದೆ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಸ್ಫೋಟಗೊಂಡ ಕಲ್ಲು ಕ್ವಾರಿ ನಡೆಸುತ್ತಿದ್ದು ನಾಲ್ವರು ಅವರು ಯಾರು ಅಂದ್ರೆ ನಾಗರಾಜ್ ರಾಘವೇಂದ್ರ ರೆಡ್ಡಿ ನರಸಿಂಹಮೂರ್ತಿ ವೆಂಕಟ ಶಿವ ರೆಡ್ಡಿ ಈ ಕಲ್ಲು ಕ್ರಷರನ್ನ ನಡೆಸ್ತಾ ಇದ್ದಂತವರು ಇವರು ಸ್ಥಳಕ್ಕೆ ಉಸ್ತುವಾರಿ ಸಚಿವ ಸುಧಾಕರ್ ಭೇಟಿಯನ್ನು ನೀಡಿದ್ರು ಡಿಸಿಎಸ್ಪಿ ಸೇರಿದಂತೆ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಘಟನೆ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ಸಚಿವ ಸುಧಾಕರ್ ಈಗ ಮಾಹಿತಿ ಪಡೆಕೊಂಡು ಏನು ಪ್ರಯೋಜನ ಶಿವಮೊಗ್ಗದಲ್ಲಿ ಬಾಂಬ್ ಆ ಒಂದು ಜಿಲೆಟಿನ್ ಸ್ಫೋಟ ಆದಂತ ಸಂದರ್ಭದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿತ್ತು ಎಲ್ಲೆಲ್ಲಿ ಅಕ್ರಮವಾಗಿ ನಡೀತಾ ಇದೆ ಎಲ್ಲೆಲ್ಲಿ ಅಕ್ರಮವಾಗಿ ಶೇಖರಿಸಿಟ್ಟಿದ್ದಾರೆ ಜಿಲೆಟಿನ್ ಕಡ್ಡಿಗಳನ್ನು ಈ ರೀತಿಯಾಗಿ ಶಿವಮೊಗ್ಗದಲ್ಲಿ ಆದಂತ ಪ್ರಕರಣ ನಮ್ಮ ಜಿಲ್ಲೆಯಲ್ಲಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವತ್ತೇ ಎಚ್ಚೆತ್ತುಕೊಳ್ಬೇಕಾಗಿತ್ತು ಜಿಲೆಟಿನ್ ಕಡ್ಡಿಗಳು ನಮ್ಮ ಜಿಲ್ಲೆಗೆ ಹೇಗೆ ಬರ್ತಾ ಇದಾವೆ ಯಾವ ರೀತಿಯಾಗಿ ತರ್ತಾ ಇದ್ದಾರೆ ಎಷ್ಟು ಪ್ರಮಾಣದಲ್ಲಿ ಶೇಖರಿಸಿಟ್ಟಾ ಇದ್ದಾರೆ ಯಾವ ರೀತಿಯಾಗಿ ಅಕ್ರಮವಾಗಿ ನಡೆಸಲಾಗ್ತಾ ಇದೆ ಇದೆಲ್ಲದರ ಬಗ್ಗೆನೂ ಕೂಡ ಈ ಒಂದು ತಿಂಗಳ ಹಿಂದೆ ಎಕ್ಸಾಕ್ಟ್ ಆಗಿ ಒಂದು ತಿಂಗಳ ಹಿಂದೆ ಶಿವಮೊಗ್ಗದಲ್ಲಿ ಆಯ್ತಲ್ಲ ಆ ಪ್ರಕರಣ ಅವತ್ತೇ ನೀವು ಕಾರ್ಯಾನ್ಮುಖರಾಗಬೇಕಾಗಿತ್ತು ಬಟ್ ಈಗ ಬಂದು ಕ್ರಮ ಕೈಗೊಳ್ತೀವಿ ಉಗ್ರವಾದಂತ ಕ್ರಮ ಅವತ್ತು ಅದನ್ನೇ ಹೇಳಿದ್ರು ಶಿವಮೊಗ್ಗದಲ್ಲಿ ಆದಂತ ಸಂದರ್ಭದಲ್ಲೂ ಕೂಡ ಅಲ್ಲಿನ ಉಸ್ತುವಾರಿ ಸಚಿವರು ಕೂಡ ಇದೇ ಮಾತು ಹೇಳಿದ್ರು ಉಗ್ರವಾದಂತ ಕ್ರಮ ಮತ್ತೆ ಈ ರೀತಿಯಾಗಿ ಆಗಲ್ಲ ಅಂತ ಬಟ್ ಆಯ್ತಲ್ಲ ಯಾರು ಯಾರು ಹೊಣೆಯನ್ನು ಒತ್ಕೊಬೇಕು ಇಲ್ಲಿ ಮೇನ್ ಆಗಿ ಹೊಣೆ ಹೊತ್ಕೊಬೇಕಾಗಿರುವಂಥದ್ದು ಗಡಿಯನ್ನು ದಾಟಿ ಬರುವಂಥ ಸಂದರ್ಭದಲ್ಲಿ ಸುದೊಡ್ಡ ಪ್ರಮಾಣದಲ್ಲಿ ತಗೊಂಬಂದಿದ್ರಲ್ಲ ಜಿಲೆಟಿನ್ ಕಡ್ಡಿಗಳು ಹೇಗೆ ಬಂದು ಅನ್ನೋದನ್ನು ಮೊದಲು ಫೈಂಡ್ ಔಟ್ ಮಾಡಬೇಕು ನೀವು ಅದನ್ನು ಬಿಟ್ಟು ಇಲ್ಲಿ ಬರೀ ಅಕ್ರಮ ಕಲ್ಲು ಗಣಿಗಾರಿಕೆ ಅಥವಾ ಆ ಮಾಲೀಕರ ಮೇಲೆ ಕ್ರಮ ಕೈಗೊಳ್ತೀರಾ ಮತ್ತೆ ಸೈಲೆಂಟ್ ಆಗ್ತೀರಾ ಆ ಮಾಲೀಕರ ಮೇಲೆ FIR ಹಾಕ್ತೀರಾ ಆ ನಾಲ್ವರ ವಿರುದ್ಧ ಕ್ರಮ ಕೈಗೊಳ್ತೀರಾ ಅಷ್ಟೇ ಅಲ್ಲಿಗೆ ಮುಗ್ದೋಯ್ತು ಮತ್ತೊಂದು ಸ್ಫೋಟ ಸಂಭವಿಸುವವರೆಗೆ ಇದೇ ರೀತಿಯಾದಂಥ ಮಾತುಗಳನ್ನು ಆಡ್ಕೊಂಡೇ ಕೂತಿರ್ತೀರ ಗುಡಿಬಂಡೆಯ ಹಿರೇನಾಗವಲ್ಲಿ ಘಟನಾ ಸ್ಥಳದಲ್ಲಿ ಯಾವ ರೀತಿಯಾದಂಥ ಈ ಒಂದು ಸ್ಫೋಟ ಸಂಭವಿಸಿದೆ ಏನಾಯಿತು ಅಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೋಡೋಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರೇನಾಗವಲ್ಲಿಯ ಒಂದು ಊರಿನಲ್ಲಿ ಕಳೆದ ರಾತ್ರಿ ನಡೆದಂತಹ ಒಂದು ಅವಘಡದಿಂದ 5 ಜನ ಛಿದ್ರ ಛಿದ್ರವಾಗಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಈಗ ನೀವು ನೋಡ್ತಾ ಇರಬಹುದು ಹಿರೇನಾಗವಲ್ಲಿಯ ಒಂದು ಕಲ್ಲಿನ ಕ್ವಾರೆ ಇದು ಇದೇ ಒಂದು ಕಲ್ಲಿನ ಕ್ವಾರೆಯಲ್ಲಿ ರಾತ್ರಿ ಸುಮಾರು 12:30 ಟೈಮ್ನಲ್ಲಿ ಜಿಲೆಟಿನ್ ಕಡ್ಡಿಗಳು ಸ್ಫೋಟಗೊಂಡಂತಹ ಪರಿಣಾಮವಾಗಿ 5 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಆ ಒಂದು ದೃಶ್ಯಗಳನ್ನು ಕೂಡ ಈಗ ನಿಮಗೆ ತೋರಿಸ್ತಾ ಇದೆ ನೀವು ನೋಡ್ತಾ ಇರಬಹುದು ಆ ಒಂದು ದೃಶ್ಯದಲ್ಲಿ ಒಂದು ಬೈಕ್ ಕೂಡ ಅಷ್ಟೇ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದೆ ಅಂದ್ರೆ ಆ ಒಂದು ಬೈಕ್ ನಲ್ಲಿ ಬಂದಂತಹ ಅವರು ಕೂಡ ಅಷ್ಟೇ ಈ ಕಲ್ಲಿನ ಕ್ವಾರೆಯ ಮಧ್ಯಭಾಗದಲ್ಲಿ ಇಟ್ಕೊಂಡು ಇದಂತ ಟೈಮ್ ನಲ್ಲಿ ಆ ಒಂದು
ಜೆಲೆಟಿನ್ ಸ್ಫೋಟಗೊಂಡಿದೆ. ಸ್ಫೋಟಗೊಂಡಂತ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಬೈಕ್ ಛಿದ್ರ ಛಿದ್ರವಾಗಿಬಿದ್ದಿದೆ. ಮತ್ತೊಂದು ಕಡೆ ನೀವು ನೋಡ್ತಾ ಇರಬಹುದು, ಒಂದು ಕಡೆ ಬೈಕ್ ಅಷ್ಟೇ ಅಲ್ಲದೆ ಮತ್ತೊಂದು ಕಡೆ ಕೂಡ ಅಷ್ಟೇ ಮೃತದೇಹಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ರಕ್ತ ಸಿಕ್ತವಾಗಿ ಎಲ್ಲವೂ ಕೂಡ ಅಷ್ಟೇ ಬಿದ್ದಿರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಅಂದ್ರೆ ಇದು ಯಾವೊಬ್ಬರು ಇಲ್ಲ, ನಿರ್ಜನ ಪ್ರದೇಶವಾಗಿದ್ದಂತ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ರೀತಿ ಸಾವು ನೋವುಗಳ ಸಂಖ್ಯೆ ತೀರಾ ಕಡಿಮೆ ಆಯಿತು ಅಂತ ಹೇಳಬಹುದು. ಒಂದು ವೇಳೆ ಇದೇ ಒಂದು ಬ್ಲಾಸ್ಟ್ ಏನಾದ್ರೂ ಊರಿನ ಮಧ್ಯಭಾಗದಲ್ಲಿ ಆಗಿದ್ದಂತ ವೇಳೆಯಲ್ಲಿ ಸಾಕಷ್ಟು ಅನಾಹುತಕ್ಕೆ ಕೂಡ ಅಷ್ಟೇ ಈ ಒಂದು ಬ್ಲಾಸ್ಟ್ ಕಾರಣವಾಗ್ತಿತ್ತು ಅಂತ ಹೇಳಬಹುದು. ಸದ್ಯಕ್ಕೆ ಇಲ್ಲಿಯೂ ಕೂಡ ನೋಡ್ತಾ ಇರಬಹುದು, ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಬ್ಲಾಸ್ಟ್ ಆದಂತ ಜಾಗದಲ್ಲಿ ಪೊಲೀಸರ ಸರ್ಪಗೋಲಾಗಿದೆ. ಯಾರೊಬ್ಬರನ್ನು ಕೂಡ ಅಷ್ಟೇ ಒಳಗೆ ಬಿಡ್ತಿಲ್ಲ, ಯಾಕಂದ್ರೆ ಈಗಾಗಲೇ ಎಫ್ ಎಸ್ ಎಲ್ ತಜ್ಞರು ಕೂಡ ಅಷ್ಟೇ ಬಂದು ಆ ಒಂದು ಸ್ಥಳದಲ್ಲಿ ಸಿಕ್ಕಂತಹ ಕೆಲವೊಂದಷ್ಟು ಅವರು ಕೂಡ ಅಷ್ಟೇ ನೋಡಿ ಅದನ್ನೆಲ್ಲ ಕೂಡ ಪರಿಶೀಲನೆ ಕೂಡ ಮಾಡಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಈ ಒಂದು ಕಲ್ಲಿನ ಕ್ವಾರೆಯ ಒಳಭಾಗಕ್ಕೆ ಯಾರೂ ಬರದ ರೀತಿಯಲ್ಲಿ ನಾಲ್ಕು ಕಡೆಗಳಿಂದಲೂ ಕೂಡ ಅಷ್ಟೇ ಸರ್ಪಗೋಲಾಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಾಟ್ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಇದೇ ಒಂದು ದೃಶ್ಯದಲ್ಲಿ ಇದೇ ಒಂದು ಜಾಗದಲ್ಲಿ ರಾತ್ರಿ ಸುಮಾರು 6 ಜನ ಬಂದು ಈ ಒಂದು ಜಿಲೆಟಿನ್ ಕಡ್ಡಿಗಳನ್ನು ತಂದು ಅದನ್ನ ಬೇರೆ ಕಡೆ ಸಾಗಿಸುವಂತ ಒಂದು ಕೆಲಸವನ್ನು ಮಾಡ್ತಿದ್ದಂತ ಟೈಮ್ನಲ್ಲಿ ಅದು ಬ್ಲಾಸ್ಟ್ ಆಗಿದೆ. ಸದ್ಯಕ್ಕೆ ಆ ಒಂದು ಘಟನೆ ನಡೆದಂತ ಸ್ಥಳದಲ್ಲಿ ನೋಡ್ತಾ ಇರಬಹುದು, ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಅಷ್ಟೇ. ಅಂದ್ರೆ ಆ ಒಂದು ಸ್ಫೋಟದ ರಭಸ ಯಾವ ರೀತಿ ಇತ್ತು ಅಂದ್ರೆ ಆ ಒಂದು ಬೈಕ್ ಏನ್ ಕಾಣ್ತಾ ಇದೆ, ಬಹುತೇಕ ಆ ಒಂದು ಬೈಕ್ ನ ಮೇಲ್ಭಾಗದಲ್ಲಿ ಆ ಒಂದು ಜಿಲೆಟಿನ್ ಕಡ್ಡಿಗಳು ಇಟ್ಟಿರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಆ ಒಂದು ಕಾರಣಕ್ಕೋಸ್ಕರ ಆ ಒಂದು ಬೈಕ್ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದೆ. ಮತ್ತೊಂದು ಕಡೆ ಕೂಡ ಅಷ್ಟೇ ಆ ಒಂದು ಮೇಲ್ಭಾಗದಲ್ಲಿ ಆ ಒಂದು ಬೈಕ್ ನ ಮೇಲ್ಭಾಗದ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು, ರಕ್ತ ಸಿಕ್ತವಾಗಿ ಬಟ್ಟೆಗಳಾಗಿರಬಹುದು ಅಥವಾ ಕೆಲವೊಂದು ಮೃತದೇಹಗಳು ಕೂಡ ಬಿದ್ದಿದೆ. ಯಾಕಂದ್ರೆ ಮೃತದೇಹಗಳು ಪತ್ತೆ ಆಗದ ರೀತಿಯಲ್ಲಿ ಛಿದ್ರ ಛಿದ್ರವಾಗಿ ಬಿದ್ದಿರುವಂತಹದ್ದು, ಜೊತೆಗೆ ಕಂಪ್ಲೀಟ್ ಆಗಿ ಈ ಒಂದು ಕಲ್ಲು ಕ್ವಾರೆಯನ್ನು ಕೂಡ ನೋಡ್ತಾ ಇರಬಹುದು. ಇಲ್ಲಿನ ಒಂದು ಕಲ್ಲುಗಳನ್ನ ಬ್ಲಾಸ್ಟ್ ಮಾಡ್ತಿರೋ ಸಾಕಷ್ಟು ಬಾರಿ ಇಲ್ಲಿನ ಸ್ಥಳೀಯರು ಕೂಡ ಅಷ್ಟೇ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಕಳೆದ ಫೆಬ್ರವರಿ 7ನೇ ತಾರೀಕಿನಂದು ಕೂಡ ಇದೇ ಒಂದು ಕಲ್ಲು ಕ್ವಾರೆ ಮೇಲೆ ಎಸ್ ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ರೈಡ್ ಅನ್ನು ಕೂಡ ಮಾಡಲಾಗಿತ್ತು. ರೈಡ್ ಆದಂತಹ ಬಳಿಕ ಒಂದು ಕೇಸ್ ನ ಸಂಬಂಧ ಗುಡಿಬಂಡೆ ಠಾಣೆಯಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು. ಎಫ್ಐಆರ್ ಆದಂತಹ ಬಳಿಕ ಏನು ಮತ್ತೆ ಈ ರೀತಿಯಾದಂತಹ ಜಿಲೆಟಿನ್ ಕಡ್ಡಿಗಳು ಕೂಡ ಅಷ್ಟೇ ಈ ಒಂದು ಭಾಗದಲ್ಲಿ ಸಿಕ್ಕಿರುವಂತಹದ್ದು. ಏನು ಹಿರೇನಾಗವಲ್ಲಿ ಎನ್ನುವಂತಹ ಈ ಒಂದು ಗ್ರಾಮ ಏನಿದೆ, ಈ ಒಂದು ಗ್ರಾಮದಲ್ಲಿ ಜನರು ಎಲ್ಲೋ ಒಂದು ರೀತಿ ಭಯಭೀತರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಜಿಲೆಟಿನ್ ಕಡ್ಡಿಗಳು ರಾತ್ರಿ ಸ್ಫೋಟಗೊಂಡಿದೆ, ಮತ್ತಷ್ಟು ಜಿಲೆಟಿನ್ ಕಡ್ಡಿಗಳು ಏನಾದ್ರೂ ಈ ಒಂದು ಕಲ್ಲು ಕ್ವಾರೆಯ ಸುತ್ತಮುತ್ತ ಇದೆಯಾ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಂತ ಒಂದು ಭಯ ಈ ಒಂದು ಗ್ರಾಮಸ್ಥರಲ್ಲಿ ಈಗಾಗಲೇ ಉದ್ಭವವಾಗಿದೆ. ಸದ್ಯಕ್ಕೆ ಆ ಒಂದು 5 ಜನ ಸಾವನ್ನಪ್ಪಿರೋದ್ರ ಬಗ್ಗೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಅಧಿಕೃತವಾಗಿ ಹೇಳಿದ್ದು. ಉಳಿದಂತೆ ಪರಾರಿಯಾಗಿರುವಂತಹ ಈ ಒಂದು ಕ್ರಷರ್ನ ಮಾಲೀಕ ನಾಗರಾಜ್ ಆಗಿರಬಹುದು, ಉಳಿದಂತವರಿಗೋಸ್ಕರ ಈಗಾಗಲೇ ಪೊಲೀಸರು ಹುಡುಕಾಟವನ್ನು ಕೂಡ ಆರಂಭ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಚಂದ್ರಕಾಂತ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಚಿಕ್ಕಬಳ್ಳಾಪುರ. ಇನ್ನು ಈ ಒಂದು ಘಟನೆಯಲ್ಲಿ ರಾಮು ಎಂಬುವರು ಕೂಡ ಸಾವನ್ನಪ್ಪಿದ್ರು. ಆ ಮೃತ ರಾಮು ಮನೆಗೆ ಆ ಒಂದು ಜಿಲ್ಲೆಯ ಉಸ್ತುವಾರಿ ಸಚಿವ ಸುಧಾಕರ್ ಭೇಟಿಯನ್ನು ನೀಡಿದ್ದಾರೆ. ಕುಟುಂಬಸ್ಥರಿಗೆ ಸಚಿವ ಸುಧಾಕರ್ ಸಾಂತ್ವನವನ್ನ ಹೇಳಿರುವಂತದ್ದು, ರಾಮು ಪತ್ನಿ ಮತ್ತೆ ಪೋಷಕರಿಗೆ ಸುಧಾಕರ್ ಸಾಂತ್ವನವನ್ನ ಹೇಳಿದ್ದಾರೆ. ಈ ಒಂದು ಸ್ಫೋಟದ ಸಂದರ್ಭದಲ್ಲಿ ರಾಮು ಎಂಬುವರು ಕೂಡ ಸಾವನ್ನಪ್ಪಿದ್ರು, ಆ ಕುಟುಂಬದವರನ್ನ ಭೇಟಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಆರೋಗ್ಯ ಸಚಿವರಾಗಿರುವಂತಹ ಸುಧಾಕರ್ ಅವರು ಈ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಮೇನ್ ಆಗಿ 5 ಆ ಒಂದು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಅವರ ಮೃತದೇಹಗಳನ್ನ ಯಾವ ದೇಹದ ಪಾರ್ಟ್ ಯಾವ್ದ್ರದ್ದು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಒಂದೊಂದು ದಿಕ್ಕಿಗೆ ಹಾರ್ಬಿಟ್ಟಿದೆ ಆ ಸ್ಫೋಟದ ತೀವ್ರತೆಗೆ. 5 ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇನ್ನೂ ಒಂದ್ ಕಡೆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಒಬ್ರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನೂ 3 ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತದ್ದು. ಇದರ ಮಧ್ಯೆ ಸುಧಾಕರ್ ಅವರು ರಾಮು ಅವರ ಕುಟುಂಬದವರಿಗೆ ಸಾಂತ್ವನವನ್ನ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಅದೊಂದೇ ಅಲ್ವಾ ಮ್ಯಾಕ್ಸಿಮಮ್ ಮಾಡ್ಲಿಕ್ಕೆ ಆಗೋದು. ಇನ್ನೊಂದ್ಸಲಿ ಮುಖ್ಯಮಂತ್ರಿಗಳು ಪರಿಹಾರವನ್ನ ಘೋಷಣೆ ಮಾಡ್ತಾರೆ, ಅದೊಂದಾಗುತ್ತೆ. ಮತ್ತೊಂದು ಪ್ರಕರಣ ಆಗುವವರೆಗೂ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಂಟಿಲ್ ಇವರು ಕಠಿಣವಾದಂತಹ ಕ್ರಮಗಳನ್ನ ರೂಲ್ಸ್ಗಳನ್ನ ಮಾಡುವವರೆಗೂ ಇದೇ ರೀತಿಯಾದಂತಹ ಪರಿಸ್ಥಿತಿನೇ ಮುಂದುವರಿಯುತ್ತೆ ರಾಜ್ಯದಲ್ಲಿ. ಇದು ಬರೀ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಜಿಲ್ಲೆ ಅಂತ ಮಾತ್ರ ಅಲ್ಲ, ಆಲ್ಮೋಸ್ಟ್ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಅಷ್ಟು ಕಠಿಣವಾಗಿ ನಮ್ಮ ಜಿಲ್ಲೆಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ರು. ಈ ಬ್ರಹ್ಮವರ್ಷಿಣಿ ಮಾಲೀಕರು ಬಹುಶಃ ಈ ಜಿಲಾಟಿನ್ಸ್ ಅನ್ನ ಎಕ್ಸ್ಪ್ಲೋಸಿವ್ಸ್ ಅನ್ನ ಎಲ್ಲೋ ದಾಸ್ತಾನು ಮಾಡಿದ್ರು ಅಂತ ಗೊತ್ತಾಗಿದೆ. ನಮ್ಮ ಪೊಲೀಸ್ನವರು ನಿನ್ನೆ ಮೊನ್ನೆ ಎಲ್ಲ ಕೂಡ ಈ ಭಾಗದಲ್ಲಿ ಬಂದು ಇನ್ಸ್ಪೆಕ್ಷನ್ಸ್ಗೆ ಬಂದಾಗ ಅವರು ಹೆದರಿ ಬಹುಶಃ ಇದನ್ನ ದೂರದ ಊರಿಗೆ ಬಂದು, ಇವತ್ತು ಇದು ಕಾಡು ಪ್ರದೇಶ, ಇದು ಗುಡಿಬಂಡೆ ತಾಲೂಕಿನಲ್ಲಿ ಕಾಡು ಪ್ರದೇಶ, ಕ್ವಾರಿ ಇರತಕ್ಕಂಥದ್ದು ಇಲ್ಲಿಂದ ಸುಮಾರು 1.5-2 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಇಲ್ಲಿ ಟಾಟಾ ಎಸ್ ಮೂಲಕ
ಮತ್ತು ಇಬ್ಬರು ವ್ಯಕ್ತಿಗಳು ಬೈಕ್ ನಲ್ಲಿ ಕೂಡ ಬಂದಿದ್ದಾರೆ ಸುಮಾರು 7 ಜನ ಇಲ್ಲಿ ಬಂದಿದ್ದಾರೆ ಬಹುಶಃ ಅವರು ಕಾರ್ಡ್ ನಲ್ಲಿ ಅದನ್ನ ಬಿಸಾಕ್ ಹೋಗ್ಬಿಡೋಣ ಅಂತ ಬಂದಿದ್ರು ಅವರ ಹತ್ರ ಫೋನ್ ಗಳು ಇರ್ತವೆ ಆ ಫೋನ್ ಆನ್ ಆದಾಗ ಕೂಡ ಅದು ಬಹುಶಃ ಅದು ಸ್ಫೋಟ ಆಗಿದೆ ಅನ್ನೋದು ತನಿಖೆಯನ್ನ ಪ್ರಾಥಮಿಕ ತನಿಖೆಯನ್ನ ಎಲ್ಲ ಕೂಡ ಮಾಡಿ ವರದಿಯನ್ನ ಸಲ್ಲಿಸ್ತಾರೆ ಆರು ಜನ ಯಾರು ಸಾವಾಗಿದೆ ಅದರಲ್ಲಿ ಒಬ್ಬರು ನಮ್ಮ ಸ್ಥಳೀಯರಾಗಿದ್ದಾರೆ ಬೋಟ್ಗಳನ್ನು ಸರ್ವರಾಜ್ ಮಾಡಿದ್ದಾರೆ ಅಂತವರ ಮೇಲೆ ಕೂಡ ಕ್ರಮ ಆಗ್ತದೆ ಅವರು ಕೂಡ ತಪ್ಪಿದಸ್ತು ಹಾಗಾಗಿ ಕಾನೂನು ರೀತಿ ಎಲ್ಲ ಕ್ರಮ ತೆಗೆದುಕೊಳ್ತೀವಿ ಆದರೆ ಜೀವವನ್ನು ಉಳಿಸೋಕ್ಕಾಗಲಿಲ್ಲ ಈ ರೀತಿಯಲ್ಲಿ ಮೊನ್ನೆ ತಾನೇ ರಾಜ್ಯದಲ್ಲಿ ಒಂದೂವರೆ ತಿಂಗಳು ಹಿಂದೆ ನಡೆದಂಥ ಪ್ರಕರಣ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ರೀತಿಯಲ್ಲಿ ಬಹಳ ಕಠಿಣವಾಗಿ ಕ್ರಮಗಳನ್ನು ತೆಗೆದುಕೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಡಳಿತಗಳು ಕಾರ್ಯಪ್ರವೃತ್ತರಾಗಿದ್ದರು ಅದರ ಭಾಗವಾಗಿ ಘಟನಾ ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ನವರು ಬಂದಿದ್ದಾರೆ ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ನಡೀತಾ ಇದೆ ಈಗ ಎಫ್ಎಸ್ಎಲ್ ಟೀಮ್ ನಿಂದಲೂ ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಬಾಂಬ್ ಸ್ಕ್ವಾಡ್ ನವರು ಬಂದಿದ್ದಾರೆ ಅಲ್ಲಿ ಏನೇನಿತ್ತು ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಲ್ಲ ಸೊ ಹೀಗಾಗಿ ಬಾಂಬ್ ಸ್ಕ್ವಾಡ್ನವರು ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು ಎಫ್ಎಸ್ಎಲ್ ಟೀಮ್ನವರು ಕೂಡ ಬಂದಿದ್ದಾರೆ ಅವರು ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ 100 ರಿಂದ 200 ಮೀಟರ್ ದೂರದಲ್ಲಿ ಮೃತದೇಹಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು ಒಂದು ಸ್ಥಳವನ್ನು ತೋರಿಸ್ತಾ ಇದ್ರು ನಮ್ಮ ಪ್ರತಿನಿಧಿ ಮಂಜು ಅಲ್ಲಿ ಯಾವ ರೀತಿಯಾಗಿ ಒಂದು ಸ್ಫೋಟಕ ಅಂದರೆ ಬ್ಲಾಸ್ಟ್ ಆಗಿದೆ ಆ ಜಿಲೆಟಿನ್ ಕಡ್ಡಿಗಳು ಅನ್ನೋದನ್ನು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಇಡ್ತಾ ಹೋಗ್ತೀವಿ ಅಲ್ಲಿ ಯಾವ ರೀತಿಯಾಗಿ ಆಯ್ತು ಸ್ಫೋಟ ಇನ್ನ ಬಾಂಬ್ ನಿಷ್ಕ್ರಿಯ ದಳದವರು ಎಲ್ಲರೂ ಕೂಡ ಬಂದಿದ್ದಾರೆ ಯಾವ ರೀತಿಯಾಗಿ ಪರಿಶೀಲನೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸೊ ಮಂಜು ನಿಮ್ಮಿಂದ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಗುಡಿಬಂಡೆಯ ಹಿರೇನಾಗವಲ್ಲಿಯಲ್ಲಿ ಸಂಭವಿಸ್ತಲ್ಲ ಈ ಒಂದು ಜಿಲೆಟಿನ್ ಬ್ಲಾಸ್ಟ್ ಅನ್ನುವಂಥದ್ದು ಹೇಗಾಯ್ತು ಅನ್ನೋದರ ಗ್ರೌಂಡ್ ರಿಪೋರ್ಟ್ ಅನ್ನ ಮುಂದೆ ಇಡ್ತಾ ಇದೀವಿ ನಮ್ಮ ಪ್ರತಿನಿಧಿ ಅಲ್ಲೇ ಇದ್ದಾರೆ ಸರ್ ಮಂಜು ಈ ಒಂದು ಬ್ಲಾಸ್ಟ್ ಹೇಗಾಗಿದ್ದು ವಾಹನಗಳು ಎಲ್ಲಿದ್ವು ಜನರು ಎಲ್ಲಿ ಅಲ್ಲಿ ಸಾವನ್ನಪ್ಪದ್ರಲ್ಲ ಅವ್ರು ಎಲ್ಲಿದ್ರು ಆಕ್ಚುಲಿ ಏನಾಗಿದ್ದಲ್ಲಿ ಪೃಥ್ವಿ ಈಗ ನಾನು ಗುಡಿಬಂಡೆ ಸಮೀಪ ಹಿರೇ ನಾಗವಲ್ಲಿ ಅನ್ನುವಂತ ಒಂದು ಗ್ರಾಮದಲ್ಲಿದ್ದೀನಿ ಈ ಒಂದು ಘಟನೆ ಆದಂತಹ ಸ್ಥಳದಿಂದ ನಿಮ್ಗೆ ಏನೆಲ್ಲ ಈ ಒಂದು ಘಟನೆ ಆಯ್ತು ಎಲ್ಲಿ ಆಯ್ತು ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆದಂತ ಒಂದು ಮಾಹಿತಿಯನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಈಗಾಗಲೇ ಎಫ್ಎಸ್ಎಲ್ ಮತ್ತು ಬಾಂಬ್ ನಿಷ್ಕ್ರಿಯ ದಳ ಇಬ್ಬರು ಕೂಡ ಅಷ್ಟೇ ಬಂದು ಘಟನಾ ಸ್ಥಳದಲ್ಲಿ ಒಂದು ಪರಿಶೀಲನಾ ಕಾರ್ಯದಲ್ಲಿ ತೊಡಗಿದ್ದಾರೆ ಈಗ ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಎಫ್ಎಸ್ಎಲ್ ನ ವೈದ್ಯರು ಕೂಡ ಅಷ್ಟೇ ಪ್ರತಿಯೊಂದನ್ನು ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಿದ್ದಾರೆ ಯಾಕಂದ್ರೆ ಘಟನೆ ನಡೆದಂತ ಸ್ಥಳ ಏನಲ್ಲೊಬ್ಬ ಪೊಲೀಸ್ ನಿಂತಿದ್ದಾರೆ ಆ ಒಂದು ಸ್ಥಳದಲ್ಲಿ ಈ ಒಂದು ಘಟನೆ ಆಗಿರುವಂತಹದ್ದು ರಾತ್ರಿ ಸುಮಾರು 12:30 ಟೈಮ್ನಲ್ಲಿ ಜಿಲೆಟಿನ್ ಕಡ್ಡಿಗಳು ಸ್ಫೋಟಗೊಂಡಂತಹ ಪರಿಣಾಮವಾಗಿ ಘಟನಾ ಸ್ಥಳದಲ್ಲಿದ್ದಂತಹ 6 ಜನರಲ್ಲಿ 5 ಜನ ಛಿದ್ರ ಛಿದ್ರವಾಗಿ ಮೃತದೇಹಗಳು ಬಿದ್ದಿದೆ ಆ ಛಿದ್ರ ಛಿದ್ರವಾಗಿ ಬಿದ್ದಿರುವಂತಹ ಒಂದು ಬಾಡಿ ಪಾರ್ಟ್ಸ್ ಏನಿದೆ ಅದೆಲ್ಲವೂ ಕೂಡ ಅಷ್ಟೇ ಸುಮಾರು 100 ಮೀಟರ್ 200 ಮೀಟರ್ ದೂರದಲ್ಲಿ ಬಿದ್ದಿದೆ ಅದೆಲ್ಲ ಒಂದು ಬಾಡಿ ಪಾರ್ಟ್ಸ್ ಅನ್ನು ಕೂಡ ಅಷ್ಟೇ ಈಗಾಗಲೇ ಎಫ್ಎಸ್ಎಲ್ ತಜ್ಞರು ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಯಾಕಂದ್ರೆ ಆ ಒಂದು ಬಾಡಿಯಲ್ಲಿ ಕೆಲವೊಂದಷ್ಟು ಅವಶೇಷಗಳು ಕೆಲವೊಂದಷ್ಟು ಎವಿಡೆನ್ಸ್ ಕೂಡ ಸಿಗುತ್ತೆ ಏನು ಸ್ಫೋಟ ಆಗಿದೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಎವಿಡೆನ್ಸ್ ಕೂಡ ಅಷ್ಟೇ ಆ ಒಂದು ಬಾಡಿ ಪಾರ್ಟ್ಸ್ ಅಲ್ಲಿ ಇರುತ್ತೆ ಅದೆಲ್ಲವನ್ನು ಕೂಡ ಅಷ್ಟೇ ಈಗಾಗಲೇ ಪರಿಶೀಲನೆಯನ್ನು ಕೂಡ ಈಗಾಗಲೇ ಎಫ್ಎಸ್ಎಲ್ ತಂಡದಿಂದ ಕೂಡ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಅಷ್ಟೇ ಒಂದು ಕ್ವಾರೆ ಸುತ್ತಮುತ್ತಲು ಕೂಡ ಅಷ್ಟೇ ಪರಿಶೀಲನೆ ಮಾಡ್ತಿದ್ದಾರೆ ಯಾಕಂದ್ರೆ ಒಂದು ವೇಳೆ ಏನಾದರೂ ಸ್ಫೋಟಕಗಳು ಇನ್ನೂ ಎಲ್ಲಾದರೂ ಇದ್ರೆ ಅದನ್ನು ಕೂಡ ಅಷ್ಟೇ ನಿಷ್ಕ್ರಿಯ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅಷ್ಟೇ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿದ್ದಾರೆ ನೀವು ಮತ್ತೊಂದು ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು ಏನಲ್ಲಿ ಎಫ್ಎಸ್ಎಲ್ ತಂಡದಿಂದ ಪರಿಶೀಲನಾ ಕಾರ್ಯ ನಡೆದಿದೆ ಅದೇ ಒಂದು ಪರಿಶೀಲನೆ ನಡೆದಂತಹ ಒಂದು ಸ್ಥಳದಲ್ಲಿ ಈ ಒಂದು ಬ್ಲಾಸ್ಟ್ ಆಗಿರುವಂತಹದ್ದು ರಾತ್ರಿ 12:30 ಟೈಮ್ ಆಗಿತ್ತು ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಯಾರೂ ಇರಲಿಲ್ಲ ಕೇವಲ 5 ಜನರು ಛಿದ್ರ ಛಿದ್ರವಾಗಿ ಅವರ ಮೃತದೇಹಗಳು ಸುಮಾರು 100-200 ಮೀಟರ್ ದೂರದಲ್ಲಿ ಬಿದ್ದಿರುವಂತಹದ್ದು ಆ ಒಂದು ಕಾರಣಕ್ಕೋಸ್ಕರ ಮತ್ತು ಎವಿಡೆನ್ಸ್ ಕೊಲಾಪ್ಸ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಯಾರೊಬ್ಬರನ್ನು ಕೂಡ ಅಷ್ಟೇ ಪೊಲೀಸರು ಇಲ್ಲಿ ಬಿಡ್ತಿಲ್ಲ ಜೊತೆಗೆ ಎಲ್ಲರನ್ನು ಕೂಡ ಅಷ್ಟೇ ಸಾರ್ವಜನಿಕರಿಗೆ ಯಾರಿಗೂ ಪ್ರವೇಶ ಇಲ್ಲ ಕೇವಲ ಈಗ ಎಫ್ಎಸ್ಎಲ್ ಮತ್ತು ಬಾಂಬ್ ನಿಷ್ಕ್ರಿಯ ತಂಡದಿಂದ ಮಾತ್ರ ಒಂದು ಪರಿಶೀಲನಾ ಕಾರ್ಯ ಕೂಡ ಈಗಾಗಲೇ ಆರಂಭವಾಗಿರುವಂತಹದ್ದು ಜೊತೆಗೆ ಪ್ರಮುಖವಾಗಿ ಈ ಒಂದು ಕಲ್ಲು ಕೊರೆಗೆ ನಡೆಸೋದಕ್ಕೆ ಅನುಮತಿ ಇತ್ತ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ ಯಾಕಂದ್ರೆ ರಾಜ್ಯ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಆಗಿರುವಂತಹ ಪ್ರತಾಪ್ ರೆಡ್ಡಿ ಅವರೇ ಖುದ್ದಾಗಿ ಬಂದು ಈಗ ಎಸ್ ಪಿ ಮಿಥುನ್ ಕುಮಾರ್ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿಸ್ತಿದ್ದಾರೆ ಯಾಕಂದ್ರೆ
ಕಳೆದ ಇದೇ ತಿಂಗಳ 7ನೇ ತಾರೀಕಿನಂದು ಏನು ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿಯೇ ಒಂದು ದಾಳಿಯನ್ನು ಕೂಡ ಮಾಡಿದ್ರು. ದಾಳಿಯ ವೇಳೆ ಸುಮಾರು 17 ಜೆಲಟಿನ್ ಕಡ್ಡಿಗಳು ಮತ್ತೊಂದಷ್ಟು ಡೆಟೋನೇಟರ್ ಗಳು ಕೂಡ ಪತ್ತೆಯಾಗಿತ್ತು. ಇದಾದಂತ ಬಳಿಕ ಮಾಲೀಕರ ಮೇಲೆ ಕೂಡ ಅಷ್ಟೇ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿತ್ತು. ದೂರು ದಾಖಲಂತ ಬಳಿಕ ಒಬ್ಬರನ್ನು ಮಾತ್ರ ಆ ಒಂದು ಪ್ರಕರಣದಲ್ಲಿ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಎನ್ಕ್ವೈರಿಯನ್ನು ಮಾಡಿದ್ರು. ಜೊತೆಗೆ ಆ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಾಗರಾಜ್ ಕೂಡ ಅಷ್ಟೇ ಅವತ್ತು ನಾಪತ್ತೆ ಆದಂತಹ ವ್ಯಕ್ತಿ, ಇದುವರೆಗೂ ಕೂಡ ಅಷ್ಟೇ ಪತ್ತೆ ಆಗಿರಲಿಲ್ಲ. ಜೊತೆಗೆ ಪೊಲೀಸರು ಕೂಡ ಆತನಿಗೋಸ್ಕರ ಹುಡುಕಾಟವನ್ನು ಕೂಡ ಅಷ್ಟೇ ಮಾಡ್ತಾನೆ ಇದ್ರು. ಆದ್ರೆ ಇದುವರೆಗೂ ಆತನ ಸುಳಿವು ಮಾತ್ರಿರಲಿಲ್ಲ. ಇದು ಮಾಸುವಂತಹ ಮುನ್ನವೇ ಈಗ ಮತ್ತೊಂದು ಘಟನೆ ಕೂಡ ಆಗಿದ್ದು, ಈಗ ಇದಕ್ಕೂ ಕೂಡ ಅಷ್ಟೇ ಪ್ರತ್ಯೇಕವಾದಂತಹ ಒಂದು ಕೇಸ್ ದಾಖಲು ಮಾಡಿಕೊಂಡು ಈಗ ಪೊಲೀಸರು ಹುಡುಕಾಟವನ್ನು ಕೂಡ ಮಾಡ್ತಿದ್ದಾರೆ. ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ನಾಗರಾಜ್ ಎಂಬಾತ ಸುಮಾರು 3 ಜನ ಪಾರ್ಟ್ನರ್ ಗಳ ಮುಖಾಂತರವಾಗಿ ಒಂದು ಕಲ್ಲು ಕ್ವಾರೆಯನ್ನು ಕೂಡ ನಡೆಸ್ತಾ ಇರೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಇದ್ದು, ಆತನಿಗೋಸ್ಕರ ಪೊಲೀಸರು ತೀವ್ರವಾಗಿ ಹುಡುಕಾಟವನ್ನು ಈಗಾಗಲೇ ಆರಂಭ ಮಾಡಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು, ಯಾಕಂದ್ರೆ ಆ ಒಂದು ಪಾರ್ಟ್ಸ್ ಎಲ್ಲೆಲ್ಲಿದೆ ಅಂತ ಅವರೇ ಕೂಡ ಹುಡುಕಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು 1 ಗಂಟೆಯಿಂದಲೂ ಕೂಡ ಅಷ್ಟೇ ಬಂದಿರುವಂತಹ FSL ತಂಡದವರು ಬಾಡಿ ಪಾರ್ಟ್ಸ್ ಗಾಗಿ ಹುಡುಕಾಡ್ತಿದ್ದಾರೆ. ಪ್ರತಿಯೊಂದನ್ನು ಕೂಡ ಅಷ್ಟೇ ಅವರು ವಿಡಿಯೋ ಚಿತ್ರೀಕರಣ ಮಾಡ್ತಿದ್ದಾರೆ, ಫೋಟೋಗ್ರಫಿ ಮಾಡ್ತಿದ್ದಾರೆ. ಯಾಕಂದ್ರೆ ಅದೇ ನಾಳೆಯ ದಿನದಲ್ಲಿ ಒಂದು ಎವಿಡೆನ್ಸ್ ಕೂಡ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದು ಅಂದ್ರೆ ಈ ಒಂದು ಕಲ್ಲು ಕ್ವಾರೆಯಲ್ಲಿ ಸುಮಾರು 100-200 ಮೀಟರ್ ದೂರದಲ್ಲಿ ಬಾಡಿಯ ಪಾರ್ಟ್ಸ್ ಛಿದ್ರ ಛಿದ್ರವಾಗಿ ಬಿದ್ದಿರೋದ್ರಿಂದ ಪ್ರತಿಯೊಂದನ್ನು ಕೂಡ ಅಷ್ಟೇ ಅವರು ವಿಡಿಯೋ ಮಾಡುವಂತಹ ಮುಖಾಂತರವಾಗಿ ಒಂದು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ಜಿಲೆಟಿನ್ ಕಡ್ಡಿಗಳು ಸ್ಫೋಟವಾಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೂಡ ಸಿಕ್ಕಿರುವಂತಹದ್ದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ಒಂದು ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಮುಖವಾಗಿ ಇಲ್ಲಿ ಅನುಮತಿ ಇತ್ತ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಒಂದು ಪರಿಶೀಲನಾ ಕಾರ್ಯದಲ್ಲಿ ಈಗಾಗಲೇ ತೊಡಗಿದ್ದಾರೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮಂಜುನಾಥ್. ನಿಮ್ಮೆಲ್ಲ ಡೀಟೇಲ್ ತದ್ದು. 6 ಜನ ಸಾವನ್ನಪ್ಪಿದ್ದಾರೆ. ಇನ್ನು ನಿರಾಣಿ ಅವರು, ಗಣಿ ಸಚಿವ ಮುರುಗೇಶ್ ಆರ್ ನಿರಾಣಿ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಜಿಲೆಟಿನ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ಭಾಗಿಯಾಗಿದ್ರು ನಿರ್ದಾಕ್ಷಿಣ್ಯ ಕ್ರಮ. ಸಚಿವ ಮುರುಗೇಶ್ ನಿರಾಣಿ ಅವರು ಈ ರೀತಿಯಾಗಿ ಟ್ವೀಟ್ ಮಾಡಿದ್ದಾರೆ. ಎಕ್ಸ್ಪೆಕ್ಟೆಡ್ ಇದು, ಈ ರೀತಿಯಾಗಿ ಯಾವುದಾದ್ರೂ ಘಟನೆ ಆಗುತ್ತೆ, ಹಿಂಗೆ ಆ ಒಂದು ಇಲಾಖೆಯ ಸಚಿವರು ಟ್ವೀಟ್ ಮಾಡ್ತಾರೆ. ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕ್ರಮ ಅಂತ ಹೇಳ್ಬಿಡ್ತಾರೆ. ಆದರೆ ಅದು ಯಾರಿಗೆ ಯಾರ ಮೇಲೆ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದೇ ಪ್ರಶ್ನೆ. ಯಾರನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಮುರುಗೇಶ್ ಆರ್ ನಿರಾಣಿ ಟ್ವೀಟ್ ಮಾಡಿದ್ದಾರೆ. ಗಣಿ ಸಚಿವ ಮುರುಗೇಶ್ ಆರ್ ನಿರಾಣಿ ಅವರು ಈ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನು ರಕ್ಷಣೆ ಮಾಡುವಂತಹ ಪ್ರಶ್ನೆನೇ ಇಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಉಗ್ರವಾದಂತಹ ಕ್ರಮವನ್ನು ಕೈಗೊಳ್ತೀವಿ ಅಂತ ಸುಧಾಕರ್ ಅವರು ಕೂಡ ಸ್ಥಳದಲ್ಲೇ ಇರುವಂಥದ್ದು. ಅವ್ರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಅಂಥವ್ರ ವಿರುದ್ಧ ಕ್ರಮ ಅಂತ ಹೇಳ್ತಾರೆ. ಇಷ್ಟು ದಿನ ಈ ರೀತಿಯಾದಂಥ ಪ್ರಕರಣಗಳು ಆಗಲಿಕ್ಕೆ ಕಾರಣ ಅಂದರೆ ರಾಜಕಾರಣಿಗಳು ಬೆನ್ನ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಇವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕಾ ಬೇಡವಾ ಅಂತ. ಆ ಒಂದು ಹಿನ್ನೆಲೆಯಲ್ಲೇ ಕೆಲವೊಂದು ಘಟನೆಗಳು ನಡೆಯುವಂಥದ್ದು. ಅದಾದಮೇಲೆ ಘಟನೆ ನಡೆದಾದ ನಂತರನೂ ಕೂಡ ಕೆಲವೊಂದು ಪ್ರಕರಣಗಳು ಮುಚ್ಚಿ ಹೋಗ್ಬಿಡ್ತವೆ ಅವರ ಪ್ರಭಾವದಿಂದ. ಕೆಲವು ಪ್ರಭಾವಿಗಳು ಅವರ ಜೊತೆ ಸೇರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಮುಚ್ಚಿ ಹೋಗ್ತವೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನ್ಯಾಯ ಒದಗಿಸ್ತಾರೆ ಅನ್ನೋದಕ್ಕಿಂತ ಮುಂದೆ ಈ ರೀತಿಯಾದಂಥ ಪ್ರಕರಣಗಳು ಆಗಬಾರ್ದಲ್ಲ, ಅದು ಆ ಒಂದು ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈಗ ಈ ಘಟನೆ ಆಗೋಯ್ತು, ಓಕೆ, ಈಗ ತಪ್ಪಿತಸ್ಥರನ್ನು ಕೂಡ ಬಂಧಿಸ್ತಾರೆ, ಆ ಮಾಲೀಕರನ್ನ ಬಂಧಿಸ್ತಾರೆ, ಓಕೆ. ಬಟ್ ಈ ರೀತಿಯಾದಂಥ ಪ್ರಕರಣಗಳು ನೆಕ್ಸ್ಟ್ ಆಗಬಾರ್ದಲ್ಲ, ಆ ಒಂದು ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ತೀರಾ, ಏನು ರೂಲ್ಸ್ಗಳನ್ನು ತರ್ತೀರಾ? ಈ ಜಿಲೆಟಿನ್ ಕಡ್ಡಿಗಳನ್ನು ಅಕ್ರಮವಾಗಿ ಶೇಖರಣೆ ಮಾಡುವಂಥ ಕೆಲಸಗಳು ಆಗ್ತಾನೆ ಇದ್ದಾವೆ, ಅಕ್ರಮ ಕಲ್ಲು ಗಣಿಗಾರಿಕೆಗಳು ಕೂಡ ನಡೀತಾನೆ ಇದ್ದಾವೆ. ಅಲ್ಲಿನ ಗ್ರಾಮಸ್ಥರುಗಳು ಕೂಡ, ಅಂದರೆ ಈ ಕಲ್ಲು ಗಣಿಗಾರಿಕೆ ನಡೆಯುವಂಥ ಜಾಗದಲ್ಲಿನ ಗ್ರಾಮಸ್ಥರುಗಳು ಕೂಡ ವಿರೋಧವನ್ನು ಮಾಡ್ತಾನೇ ಇರ್ತಾರೆ. ಆದರೆ ಆ ಸಂದರ್ಭದಲ್ಲಿ ಸುಮ್ಮನೆ ಒಂದು ಕಂಪ್ಲೇಂಟ್ ಮಾಡ್ಕೊಳ್ತೀರಾ, ಸುಮ್ಮನೆ ಬಿಟ್ಟು ಕಳಿಸ್ಬಿಡ್ತೀರಾ, ವಿಚಾರಣೆ ಮಾಡ್ತೀರಾ, ಬಿಟ್ಟು ಕಳಿಸ್ತೀರಾ, ಇದೇ ಆಗ್ತಾ ಇರೋದು. ಬಟ್ ಕಟ್ಟುನಿಟ್ಟಿನ ಕ್ರಮ, ಎಚ್ಚರಿಕೆಯ ಗಂಟೆ ಇದು. ಸೊ ಯಾವ ರೀತಿಯಾಗಿ ಸರ್ಕಾರ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೊಂಡು ಬ್ರೇಕ್ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಇಲ್ಲಿ. ಪ್ರಮುಖವಾಗಿ ನಿರಾಣಿ ಅವರು ಈಗಾಗಲೇ ಟ್ವೀಟ್ ಮಾಡಿದ್ರು, ಮತ್ತೊಂದು ಜಿಲೆಟಿನ್ ಬ್ಲಾಸ್ಟ್ ಬಗ್ಗೆ ನಿಮಗೆ ತೋರಿಸ್ತಾ ಇದ್ವಿ. ನಾವು ಗುಡಿಬಂಡೆ ಕ್ರಷರ್ನಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಪ್ರವೀಣ್ ಮತ್ತೆ ಗಂಗೋಜಿ ರಾವ್ ಎಂಬುವರನ್ನ ವಶಕ್ಕೆ ಪಡೆದಿದ್ದಾರೆ. ಯಾವ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಲಿಂಕ್ ಅನ್ನೋದನ್ನ ನಾವು ನೋಡೋದಾದ್ರೆ, ಮ್ಯಾನೇಜರ್ ಆಗಿದ್ದಾನೆ ಪ್ರವೀಣ್, ಇನ್ನ ಸಪ್ಲೈಯರ್ ಆಗಿದ್ದಾನೆ ಗಂಗೋಜಿ ರಾವ್ ಅನ್ನೋನು. ಫೆಬ್ರವರಿ 7ನೇ ತಾರೀಕು ದಾಳಿ ವೇಳೆಯ ಸಂದರ್ಭದಲ್ಲಿ ಗಂಗೋಜಿ ರಾವ್ ಬಂಧನ ಆಗಿತ್ತು. ಜೈಲ್ನಲ್ಲಿ ಇರುವಂತ ಗಂಗೋಜಿ ರಾವ್ ಪೊಲೀಸರು ವಶಕ್ಕೆ. ಈಗ ಆಲ್ರೆಡಿ ಫೆಬ್ರವರಿ 7ನೇ ತಾರೀಕೆ ಗಂಗೋಜಿ ರಾವ್ನನ್ನ ಅರೆಸ್ಟ್ ಮಾಡಲಾಗಿತ್ತು, ಆತನನ್ನ ಮತ್ತೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಅಷ್ಟೇ.